ಮಜ್ಜಿಗೆ ಅಕ್ಕಿ ಅನ್ನಕ್ಕೆ ನುಗ್ಗೆ ಕೋಡು ಮತ್ತು ಫ್ರಾನ್ಸ್ ಸಾರು ಹಾಕೊಂಡಿದ್ದೇನೆ ನೋಡಿ. ಎಗ್ ಸುಕ್ಕ ಮಾಡಿದ್ದೇನೆ ನಾನು. ಈ ವಿಡಿಯೋ ನಾನು ನಿಮ್ಗೆ ತೋರಿಸ್ಲಿಲ್ಲ ಹೇಗೆ ಮಾಡುದಂತ. ನೆಕ್ಸ್ಟ್ ನಾನು ನಿಮ್ಗೆ ಇದು ಎಗ್ಗಿನ ಸುಕ್ಕ ಹೇಗೆ ಮಾಡುದಂತ ನಿಮ್ಗೆ ತಿಳಿಸ್ತೇನೆ. ನೋಡಿ ಚಟ್ನಿ ಫ್ರಾನ್ಸ್ ಒಳ್ಳೆ ಮಸಾಲೆ ಹೇಳ್ತಿದೆ, ಸಾರು ಕೂಡ ಬಹಳ ಟೇಸ್ಟ್ ಆಗಿದೆ. ನಾನು ಮಾಡಿದ ರೀತಿಯಲ್ಲೇ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಧನ್ಯವಾದ. ಹಾಯ್ ನಮಸ್ಕಾರ, ಎಲ್ಲ ಹೇಗಿದ್ರಿ? ಅಟಿಲ್ ದರಸಿ ಮಮತಕ್ಕನ ಕೈ ರುಚಿಗೆ ಸ್ವಾಗತ. ಇವತ್ತಿನ ಅಡಿಗೆಯಲ್ಲಿ ನಾವು ನೋಡಿ ಫ್ರಾನ್ಸ್ ಬಟಾಟೆ, ನೀರುಳ್ಳಿ, ಟೊಮೆಟೊ ಮತ್ತು ಇದು ನುಗ್ಗೆಕೋಡು ಇದನ್ನು ಹಾಕಿ ಒಂದು ಸಾರು ಮಾಡುವ, ಒಂದು ಗ್ರೇವಿ ಮಾಡೋದು ಹೇಗೆ ಅಂತ ನಾನು ತಿಳಿಸಿಕೊಡ್ತೇನೆ. ತುಂಬ ಸಿಂಪಲ್ ಆಗಿದೆ, ಟೇಸ್ಟಿ ಆಗಿರ್ತದೆ. ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿ ನೋಡಿ, ಕಾಯಿ ಹೇಗಿರಬೇಕಂತ ಹೇಳಿದರೆ ಅದು ಒಣಾಗಿರಬಾರ್ದು ತುಂಬ, ಅದು ಫ್ರೆಶ್ ಕಾಯಿ. ಇದು ಒಂದು ಕಾಯಿ ಇದೆ ಇದರಲ್ಲಿ ನೋಡಿ. ಒಂದು ಹಿಡಿ ಕೆಂಪು ಮೆಣಸು, ಒಂದು ತುಂಡು ನೀರುಳ್ಳಿ, ಒಂದು ಚಮಚ ಕರಿಮೆಣಸು, ಅರ್ಧ ಚಮಚ ಓಮ, ಚೂರು ಸಾಸಿವೆ, ಚೂರು ಮೆತ್ತೆ, ಜೀರಿಗೆ ಒಂದು ಚಮಚ, ಒಂದು ಎರಡೂವರೆ ಚಮಚದಷ್ಟು ಕೊತ್ತಂಬರಿ ಇದೆ. ಇದನ್ನು ಚೆನ್ನಾಗಿ ಹುರಿದು ಕಾಯಿ ಹಾಕಿ, ಇದನ್ನು ಕಾಯಿನ ಹುರಿಲಿಕ್ಕಿಲ್ಲ, ಇದನ್ನು ಸ್ವಲ್ಪ ಹುರಿದು ಇದು ತೆಂಗಿನಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಳೆ ಇನ್ನಿತ ಅಟ್ಟಿಲಿಡಿಯಾನು ನುಗ್ಗೆಕೋಡು ಬಟಾಟೆ ಎಟ್ಟಿ ನೀರುಳ್ಳಿ ಟೊಮೆಟೊ ಪುರ ಪಾಡ್ದು ಒಂಜಿ ಗಸಿ ಮಲ್ಪುವೆ. ಐಕುತ್ತಲೆ ಬಡಾಪಿನ ಸಾಮಾನು ಪಂಡತೆ ತಾರಾಯಿ ಬೊಕ ಮುಂಚಿ ಕೊತ್ತಂಬರಿ ಜೀರಿಗೆ ಎಡ್ಡ ಮುಂಚಿ ಪುರ ಒಂದೆಟ್ಟು ಬೊಕ್ಕ ತುಲೆ ಯಾನು ಒಂಜಿ ಕಪ್ಪು ತಾರಾಯಿದ ಪೇರ್ ನೋಡಿ. ಒಂದು ಕಪ್ ತೆಂಗಿನಕಾಯಿ ಹಾಲು ಯಾಕೆ ಗೊತ್ತುಂಟ? ಎಟ್ಟಿ ಸಾರಿಗೆ ಒಂದು ಚಮ್ ನೀವು ಒಂದು ಕಪ್ಪು ತೆಂಗಿನ ಹಾಲು ಹಾಕಿ ಕಡಿಲಿಕ್ಕೆ ಹಾಕುವ ಕಾಯಿಯಲ್ಲೇ ಸ್ವಲ್ಪ ಕಾಯಿ ತೆಗೆದು ತೆಂಗಿನ ಹಾಲು ಹಾಕಿ ಬಹಳ ಟೇಸ್ಟ್ ಆಗಿರುತ್ತದೆ. ಯಾವುದೇ ಬಿಳಿ ಮೀನಿಗೆ ನೀವು ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕಿದರೆ ಲಾಯ್ಕ್ ಆಗ್ತದೆ. ತುಂಬ ಹಾಕಬೇಡಿ ನೋಡಿ, ಒಂದು ಕಪ್ ಹಾಕಿದರೆ ಸಾಕು. ಈಗ ಅದನ್ನು ಕ್ಲೀನ್ ಮಾಡಿ ತರುವ, ಎಟ್ಟಿಯನ್ನೆಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ತರ್ತೇನೆ ನೋಡಿ. ತರಕಾರಿಯನ್ನೆಲ್ಲ ಕಟ್ ಮಾಡಿ ನಾನು ಕುಕ್ಕರ್ಗೆ ಹಾಕಿದ್ದೇನೆ. ಸ್ವಲ್ಪ ಹಳದಿ ಹುಡಿ ಮತ್ತು ಒಂಚೂರು ಉಪ್ಪು ಹಾಕಿ ಬೇಯಲಿಕ್ಕಿಡುವ ನೋಡಿ. ನಾನೀಗ ಮಣ್ಣಿನ ಗಡಿಗೆ ಇಟ್ಟೆ, ಸೊ ಅದಕ್ಕೆ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕಿದೆ, ಕರಿಬೇವು ಸೊಪ್ಪು ಹಾಕಿದೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ ಇದನ್ನು ನೀರುಳ್ಳಿ ಹಾಕಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತೆ, ಜಿಂಜರ್ ಸ್ವಲ್ಪ ಕಾಯಿಮೆಣಸು ಹಾಕ್ಕೊಂಡು ಚೆನ್ನ ಮಾಡಿ ಹುರಿಬೇಕು. ತುಂಬ ಕೆಂಪಾಗೋದು ಬೇಡ, ಟೊಮೆಟೊ ಹಾಕುವ. ಟೊಮೆಟೊ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈರುಳ್ಳಿ ಟೊಮೆಟೊ ತುಂಬ ಕೆಂಪಾಗಬೇಕಂತಿಲ್ಲ, ಇಷ್ಟು ಕೆಂಪಾದರೆ ಸಾಕು. ಈಗ ಫ್ರಾನ್ಸ್ ಹಾಕುವ, ಇತ್ತೀಚೆಗೆ ಹೆಚ್ಚು ಕೆಂಪು ಹೊಡ್ ಬಂದಿದ್ದಿ ಈರುಳ್ಳಿ ಟೊಮೆಟೊ ಪುರ. ಫ್ರಾನ್ಸ್ ಪಾಡ್ಗ ಎಟ್ಟಿ ಪಾಡ್ಗ, ಒಂಚೂರು ಮಂಜಲ್ದ ಪುಡಿ ಪಾಡ್ಗ, ನೀನು ಒಗ್ಗರಣೆ ತೊಟ್ಟಿಗು ನೀನು ಒಂಚೂರು ಫ್ರೈ ಮಾಡಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ನೋಡಿ, ಒಂದು ಕಪ್ಪು ನಾವು ಹಾಲು ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ರುಚಿಗೆ ತಷ್ಟು ಉಪ್ಪು ಹಾಕಿ
ನೋಡಿ, ನಾವು ತರಕಾರಿ ಬೇಯಲಿಕ್ಕೆ ಹಾಕುವಾಗ ಸೊಪ್ಪು ಹಾಕಿದ್ದೇವೆ, ನೋಡ್ಕೊಳ್ಳಿ. ಇದನ್ನು ಸ್ವಲ್ಪ ಈ ತೆಂಗಿನ ಹಾಲಲ್ಲಿ ಬೇಯಲು ಬಿಡಿ. ಈಗ ಅದು ಪ್ರಾನ್ಸ್ ಎಲ್ಲ ಬೆಂದಿತ್ತು. ಈಗ ನಾವು ತರಕಾರಿ ಕಡೆದಿಟ್ಟ ತರಕಾರಿ ಇತ್ತಲ್ಲ ಅದನ್ನು ಹಾಕುವ, ತರಕಾರಿಯನ್ನು ಚಿಕ್ಕಿ ಹಾಕುವ. ಇದು ತರಕಾರಿ ಸಾರು, ಅದಕ್ಕೆ ಒಂಥರ ಚಟ್ಲಿ ಹಾಕಿದರೆ, ಪ್ರಾನ್ಸ್ ಹಾಕಿದರೆ ತುಂಬ. ನಾನು ಅದರ ನೀರನ್ನು ತೆಗೆದಿಟ್ಟಿದ್ದೇನೆ, ಬೇಕಾದರೆ ಹಾಕ್ಕೊಂಡ್ರಾಯ್ತು. ಸಾಕು, ಇದು ಆಲ್ರೆಡಿ ಬೆಂದಿದೆ ನೋಡಿ. ಈಗ ನಾವು ಕಡೆದಿಟ್ಟ ಮಸಾಲ ನೋಡಿ, ಈ ಮಸಾಲ ನಾನು ಅರ್ಧ ತೋರಿಸ್ತೇನೆ. ಅದಕ್ಕೆ ನಾನು ಒಂದು ಹುಣಸೆ ಹಣ್ಣಿನ ಗಾತ್ರದಷ್ಟು ಹುಳಿ ಹಾಕಿದ್ದೇನೆ, ಸಣ್ಣ ಮಾಡಿ ಕಡೆದಿಟ್ಟಿದ್ದೇನೆ ನೋಡಿ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪದಲ್ಲಿ ದಪ್ಪ ಮಾಡಿ ಇಡಿ ನೋಡಿ. ತರಕಾರಿ ಬೇಯಿಸಿದ ನೀರು ವೇಸ್ಟ್ ಮಾಡಬೇಡಿ. ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುದಿಲಿಕ್ಕಿಟ್ರೆ ಆಯಿತು. ಅದೇ ಸಾರು ರೆಡಿ. ನುಗ್ಗೆಕೂಡು, ಬಟಾಟೆ ಮತ್ತು ಎಟ್ಟಿ ಪ್ರಾನ್ಸ್ ಸಾರು ರೆಡಿಯಾಗಿದೆ ನೋಡಿ. ತರಕಾರಿ ಎಲ್ಲ ಒಳ್ಳೆ ಬೆಂದಿದೆ ನೋಡಿ. ಹೇಗೆ ಬಂದಿದೆ ನೋಡಿ. ನೋಡಿ ಸಾರು ಹೇಗೆ ಬಂದಿದೆ ನೋಡಿ. ಬಹಳ ರುಚಿಯಾಗಿದೆ. ಇದು ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ತುಂಬ ಒಳ್ಳೆಯದಾಗ್ತದೆ. ತರಕಾರಿಯನ್ನು ಬೇಯಿಸಿಟ್ಟು ಹೀಗೆ ಮಾಡಬೇಕು ತುಂಬ. ಅಂದರೆ ಪ್ರಾನ್ಸಿಗೆ ಬಟಾಟೆ ಮತ್ತು ನುಗ್ಗೆ ಕೊಡೋದು ಒಳ್ಳೆ ಕಾಂಬಿನೇಷನ್, ಅದಕ್ಕೆ ತುಂಬ ಒಳ್ಳೆ ಸಾರಾಗ್ತದೆ. ಕುಚ್ಚಿಗೆ ಅಕ್ಕಿ ಅನ್ನಿಯ ತಿನ್ನಲಿ, ಬೆಳ್ತಿಗೆ ಅಕ್ಕಿಗೆ, ನೀರ್ದೋಸೆಗೆ, ಯಾವುದಾದ್ರು ತಿನ್ನು ಚಪಾತಿಗೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ನಾನು ಮಾಡಿದ ರೀತಿಯಲ್ಲೇ ಮಾಡಿ. ಅಟಿಲ್ದರ ಶ್ರೀ ಮಮತಕ್ಕನ ಕೈ ರುಚಿಯಲ್ಲಿ ನುಗ್ಗೆಕಾಯಿ, ಬಟಾಟೆ, ಟೊಮೆಟೊ, ನೀರುಳ್ಳಿ ಮತ್ತು ಫ್ರಾನ್ಸ್ ಗ್ರೇವಿ ರೆಡಿಯಾಗಿದೆ. ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ. ಹೇಗೆ ಆಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.